ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಹೋಗೋಣ ಅಲ್ಲೂ ಏನು ಮಳೆ ಕಡಿಮೆ ಇಲ್ಲ ವಿಪರೀತವಾದಂತಹ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಮುಂದಿನ ಮೂರ್ನಾಲ್ಕು ದಿನ ವಿಪರೀತ ಮಳೆ ಆಗುತ್ತೆ ಅಂತ ಜೊತೆಗೆ ಸಮುದ್ರ ತೀರದಲ್ಲಿ ಗಾಳಿಯ ವೇಗ ಆಷಾಢ ಮಾಸ ಬೇರೆ ಗಾಳಿಯ ವೇಗ ಜಾಸ್ತಿ ಆಗ್ತಾ ಇದೆ ಪ್ರವಾಸಿಗರು ಸಮುದ್ರ ತೀರಕ್ಕೆ ಬರದಂತೆ ಸೂಚನೆ ಕೊಟ್ಟಿದ್ದಾರೆ ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಕಣ್ಗಾವಲು ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹಾಕಿದ್ದಾರೆ ಇನ್ನು ಮೀನುಗಾರಿಕಾ ಬೋಟ್ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲೂ ಏನು ಕಡಿಮೆ ಇಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನೋಡಿ ಆ ಅಲೆಗಳ ಭೋರ್ಗರಿತ ಬೇರೆ ದಿನಗಳಿಗೂ ಮಳೆಗಾಲಕ್ಕೂ ವ್ಯತ್ಯಾಸ ಇರುತ್ತೆ ಹಾಗಾಗಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ಜನರು ಹುಚ್ಚಾಟ ಎಲ್ಲ ನೋಡಿದ್ರಲ್ಲ ಬೇಡ ಬೇಡ ಅಂದರೂ ಬೀಚ್ ಹೋಗಿ ಹೋಗ್ಬಿಟ್ಟು ಸ್ನಾನ ಮಾಡ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರೋದ್ರಿಂದ ಇಡೀ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ನಾವು ಗಮನಿಸ್ಬೋದು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅದರ ಜೊತೆಗೆ ಗಾಳಿಯೂ ಆಗ್ತಾ ಇದೆ ನಾವು ಮಂಗಳೂರಿನ ಕಡಲ ತೀರವನ್ನು ಗಮನಿಸದಿದ್ದರೆ ಮಂಗಳೂರಿನ ತಣ್ಣೀರು ಬಾವಿ ಬೀಚಲ್ಲಿದ್ದೇವೆ ಇಲ್ಲಿ ಸುರಕ್ಷಿತ ತಾಣ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ ಅಬ್ಬರ ಹೆಚ್ಚಾಗಿದೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರೋದರಿಂದ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ ಹಾಗಾಗಿ ಎಲ್ಲ ನದಿಯ ನೀರು ಸಮುದ್ರ ಸೇರ್ತಾ ಇದೆ ಹಾಗಾಗಿ ಕಡಲ ಅಬ್ಬರ ಹೆಚ್ಚಾಗಿದೆ ಈ ಕಾರಣಕ್ಕಾಗಿ ಯಾವುದೇ ಪ್ರವಾಸಿಗರು ಕಡಲ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಸೂಚನಾ ಫಲಕವನ್ನು ಜಿಲ್ಲಾಡಳಿತ ಹಾಕಿದೆ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಲೈಫ್ ಗಾರ್ಡನ್ನು ನೇಮಕ ಮಾಡಲಾಗಿದೆ ಇದು ಪ್ರಸಿದ್ಧ ಒಂದು ಪ್ರವಾಸಿ ತಾಣ ಕಡಲ ಕಿನಾರೆ ಇದು ಆದರೆ ಇವತ್ತು ಮಳೆ ಜೊತೆಗೆ ಗಾಳಿ ಹೆಚ್ಚಾಗಿರೋದ್ರಿಂದ ಈ ಕಡಲ ತೀರಕ್ಕೆ ಯಾರು ಬರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಬೇಲಿಗಳನ್ನು ಕ ಹಾಕಲಾಗಿದೆ ಜೊತೆಗೆ ಲೈಫ್ ಗಾರ್ಡ್ಗಳನ್ನು ನೇಮಕ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಯಾರು ಪ್ರವಾಸಿಗರು ಹೋಗಬಾರ್ದು ಅನ್ನುವಂಥದ್ದು ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಆದರೆ ಕಡಲ ತೀರಕ್ಕೆ ಹೋಗಲಿಕ್ಕೆ ಅನುಮತಿ ಇಲ್ಲ ಈ ಭಾಗದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಬೀಚ್ಗಳಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಜಿಲ್ಲಾಡಳಿತ ಮಾಡಿದೆ ಲೈಫ್ ಇದ್ದಾರೆ ಸರಿ ಏನು ಮುಂಜಾಗ್ರತಾ ಕ್ರಮ ಇಲ್ಲಿ ಆಗ್ತಾ ಇದೆ ಎರಡು ಮೂರು ದಿವಸದಿಂದ ಮಳೆಯೋದ್ರಿಂದ ತುಂಬ ರಫ್ ಆಗಿದೆ ಸಮುದ್ರ ನೀರಿಗೆ ಬರುವವರಿಂದ ತುಂಬ ಜಾಗ್ರತೆ ಮಾಡಬೇಕು ನಾವು ಐದು ಜನ ಲೈಫ್ ಗಾರ್ಡ್ನವರು ಇದ್ದೇವೆ ಯಾರು ಸಹ ಕೇಳಲ್ಲ ಕೆಲವರಿಗೆ ಗೊತ್ತಿರಲ್ಲ ಬೆಂಗಳೂರಿಂದೆಲ್ಲ ಬರ್ತಾರಲ್ಲ ಯಾರು ನಾವು ನಮ್ಮ ಮಾತು ಕೇಳಲ್ಲ ಫೋಟೋ ತೆಗಬೇಕಂತ ನಾವು ಹಗ್ಗದಾಟಿ ಹೋಗ್ತೇವೆ ನಾವು ಬೋರ್ಡ್ ಹಾಕಿದ್ದೇವೆ ಹಗ್ಗ ಹಾಕಿದ್ದೀವಿ ಫ್ಲಾಗ್ ಎಲ್ಲ ಹಾಕಿದ್ದೀವಿ ಅದೇ ಸ್ವಲ್ಪ ನಮಗೆ ತೊಂದರೆ ಆಗ್ತಿದೆ ಮಲೆಯುದ್ದದಿಂದ ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಈ ಒಂದು ಏನು ನದಿ ಸಮುದ್ರದ ತೀರದೆ ಆ ಭಾಗಕ್ಕೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ಸ್ಥಳೀಯರು ಯಾರು ಸಮುದ್ರದ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ಪುಳಲಿ ಪಬ್ಲಿಕ್ ಟಿವಿ ಮಂಗಳೂರು